ಹರೇ ಕಳೆದ ದೆಬ್ಬೆಯಲ್ಲಿ ಶ್ರೀ ಅನಂತ ಪದ್ಮನಾಭ ಹೆಗ್ಡೆರ್ ನಿಲ್ಲಡೆ ಕುಡ್ಲ ರೋಷನ್ ನಿಲಯ ಕಾಲೇಜಿದ ಒಟ್ಟು ಸೇರಿಗಡೆ ಅಕ್ಷರ ಸಂತೆರು ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಬ್ಬೆರೆಗೆ ಅಂಗಾರ ಮನದಿಗಮಲ್ತೇರು. ಹರೇಕಳ ದೆಬ್ಬೆಯಲ್ಲಿ ಶ್ರೀ ಅನಂತ ಪದ್ಮನಾಭ ಹೆಗ್ಡೆರ್ನ ಇಲ್ಲಲು ಕುಡ್ಲ ರೋಷನಿ ನಿಲಯ ಕಾಲೇಜ ಒಟ್ಟು ಸೇರಿಗಡೆ ಅಕ್ಷರ ಸಂತೆರು ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಬ್ಬೆರೆಗೆ ಮಾನದಿಗೆ ಲೇಸನು ಅಂಗಾರ ಅಡನೆ ಮಲದಿತ್ತೇರು. ಈ ಕುರಿತು ಪಾತೇನ ಹರೇಕಳ ಪಂಚಾಯತ ಉಪಾಧ್ಯಕ್ಷರು ಶ್ರೀ ಮಹಾಬಲ್ ಹೆಗ್ಡೆ ದೆಬ್ಬೆಯಲ್ಲಿ ಹರೇಕಳದ ಹಾಜಬ್ಬೆರು ತಂಕ್ಲ ಇಲ್ಲಡೆ ಒಂಜಿ ಬೊಲ್ಪುದಲಕ ಬೈದೇರು. ಅರಣ ಶಾಲದ ಬೇಲೆಲ ಎನ್ನ ರಾಜಕೀಯದ ಬೇಲೆಲ ಒಂದೇ ಕುರ್ತುಡು ಶುರುವಾತಲು ಇಡೀ ದೇಶಡು ಹರೇಕಳದ ಪುದರ್ನು ಪರಡಿನ ಕೀರ್ತಿ ಅರೆಗೊಂಡು ಅವು ಎಂಗ್ಲಿಗೆ ಪೆರ್ಮದ ವಿಷಯ. ಅರಣ ನನದುಂಬದ ಜೀವನ ಎಡ್ಡ ರೀತಿಡು ಸಾಗದು ಬೆಳಗಡ ಪಡೆದು ಶುಭ ಹಾರೈಸಿರ. ಯುಟಿ ಫರೀದ್ ಸಾಹೇಬರು ಹಾಜಬ್ಬರವರಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ, ಹಾಗೆ ಮುಸ್ತಫನಾ ಸಹ ಮಾಡಿದ್ದಾರೆ. ಇವರನ್ನು ಮೊದಲು ಗುರುತಿಸಿದವರು ನಮ್ಮ ಶಾಸಕರಾದ ಯುಟಿ ಫರೀದ್ರು. ಅವರು ಜಿಲ್ಲಾ ಪಂಚಾಯತ್ ಪ್ರಶಸ್ತಿಗೆ ಇವರನ್ನು ಆಯ್ಕೆ ಮಾಡಿ ಕಳಿಸಿದ್ದರು. ಅಲ್ಲಿ ಇವರಿಗೆ ಪ್ರಶಸ್ತಿ ಸಿಕ್ಕಿತು. ಆಮೇಲೆ ದುರದೃಷ್ಟ ನಮ್ಮ ಫರೀದ್ ಸಾಹೇಬರು ಅರ್ಧದಲ್ಲಿ ಸ್ವರ್ಗಸ್ಥರಾದರು. ಆಮೇಲೆ ಅವರ ಮಗ ನನ್ನ ನಾಯಕರಾದ ಯು ಟಿ ಖಾದರ್ ಸಾಹೇಬರು ಎಮ್ ಎಲ್ ಎ ಆದರು, ಮಿನಿಸ್ಟರ್ ಆದರು. ಮಿನಿಸ್ಟರ್ ಆಗುವ ಹೊತ್ತಲ್ಲಿ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿಗೆ ಮನವಿ ಮಾಡಿದರು. ಆವತ್ತಲ್ಲಿ ರಾಜಪ್ಪನವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿತು. ಮತ್ತು ಇವರಿಗೆ ಸ್ಫೂರ್ತಿ ನೀಡಿದವರು ಹೊಸದಿಗಂತದ ಗುರಪ್ಪ ಬಾಳೆಗುಣಿಯವರು. ಅವರನ್ನು ಯಾವಾಗಲೂ ನಾವು ಸ್ಮರಿಸಬೇಕು. ಹಾಗೆ ಈಗ ಕೇಂದ್ರ ಸರ್ಕಾರದಿಂದ ನಮ್ಮ ನೆಚ್ಚಿನ ಸಂಸದರಾದ ನಳಿನ್ ಕುಮಾರ್ ಕಟೀಲ್ರವರು ಹೆಚ್ಚಿನಂಶ ಇವರನ್ನು ನಾಮಿನೇಟ್ ಮಾಡಿರ್ಬೋದು. ಹಾಗೆ ಇವರಿಗೆ ನಮ್ಮ ಕೇಂದ್ರದ ನಾಲ್ಕನೇ ದೊಡ್ಡ ಪ್ರಶಸ್ತಿಯಾದ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ. ನಮ್ಮ ಹರೇಕಳಕ್ಕೆ ಇವರು ಇಡೀ ಭಾರತ ದೇಶದಲ್ಲಿ ಹರೇಕಳ ಎಲ್ಲಿ ಎಂದು ಗುರುತಿಸಿಕೊಟ್ಟಿದ್ದಾರೆ. ಈಗ ಈ ಪೊರ್ತು ಹರೇಕಳ ಹಾಜಬೆರೆಗೆ ಮಾನಾದಿಗೆ ಸಂದಾಯರು. ಮಾನಾದಿಗೆ ಸ್ವೀಕಾರ ಮಾದಂದು ಪಾತೇರ್ನ ಹಾಜಬೆರು ದೆಬ್ಬೆಲಿ ಅನಂತ ಪದ್ಮನಾಭ ಹೆಗ್ಡೆರ್ನ ಎದುರುಡು ತಂಕ ಮಾನಾದಿಗೆ ಮಲ್ತಿನಿಕ್ ದಿಂಜ ಖುಷಿ ಆಗುಂಡು. ಆರು ಪಂಚಾಯತ್ ಅಧ್ಯಕ್ಷರಾದಿತ್ತಿನ ಪೊರ್ತುಡು ನ್ಯೂ ಪರ್ಪ ಶಾಲೆದ ಅಭಿವೃದ್ಧಿಗೂ ದಿಂಜ ಸಹಕಾರ ಕೊಡ್ತಿರು. ಈ ದೇಶಡು ನಮ್ಮ ಮಾತೆರ್ಲ ಒಂಜೆ ಅಪ್ಪಿನ ಜೋಕ್ಲಕ ಉಪ್ಪುಗಾನ್ ಪಂಡೇರು. ದೆಬ್ಬೆಲಿ ಮನೆ ಬಂದರೆ ನಾನೊಂದು ಅರ್ಧಕ್ಕಿಂತ ನನಗೆ ಅವಕಾಶ ಬೇಕು, ನಾನು ಆಗಲೇ ಹೇಳಿದ್ದೇನೆ. ತುಂಬ ಸಲ ನನ್ನ ಹತ್ರ ಕೂಡ ಹೆಗ್ಡೆ ಅವರು ಕೋಪ ಬಂದಿದೆ. ಯಾಕೆಂದರೆ ನಾನು ಅವರ ಮನೆಗೆ ಬಂದರೆ ಒಂದು ಗಂಟೆ ಆದರೂ ಕೂಡ ನಾನೊಬ್ಬ ಸಾಮಾನ್ಯ ಮನುಷ್ಯ ಬಡತನ ಇದ್ದವನು, ಅವರ ಮನೆಯಲ್ಲಿ ಒಂದು ಗಂಟೆ ಆದರೆ ಕೂತ್ಕೊಳ್ಬೇಕಾಗ್ತದೆ. ನಾನು ನಿಮ್ಮ ಹತ್ರ ಮನೆ ಮಾಡಿದ್ದೇನೆ. ಈಗ ನನ್ನ ಒತ್ತಡ ನನ್ನ ಬೇರೆ ಬೇರೆ ಜನದಿಂದ ನಾನು ಬೇರೆ ಒಂದು ಇದರಿಗೆ ನಾನು ಅವರ ಹತ್ರ ಮತ್ತೊಮ್ಮೆ ಅವರಿಗೆ ನಾನು ಕ್ಷಮೆ ಕೇಳ್ತೇನೆ. ಆದರೆ ಇವತ್ತು ಈ ಸುಂದರವಾದ ವೇದಿಕೆಯಲ್ಲಿ ನನ್ನನ್ನು ನಿಮ್ಮ ರೋಷನ್ ನಿಲಯಲ್ಲಿ ತಂದು ಇಷ್ಟು ನನ್ನನ್ನು ಒಂದು ಚಿತ್ರ ಕೂಡ ಒಂದು ಪರ್ದೆ ಕೂಡ ನೀವು ಮಾಡಿದ್ದು ನನ್ನ ಜೀವಮಾನದಲ್ಲಿ ನನ್ನ ನಮಾಜಿ ಮಾಡೋದು ನಾ ಬೇಡಿ ಕಟ್ಟೋದು ನನ್ನ ತಂದೆ ತಾಯಿ ಒಂದನ್ನು ತೋರಿಸಿದಿರಿ. ಮತ್ತು ಕಿಟ್ಲೇಣಿ ವ್ಯಾಪಾರ ಮಾಡುವ ಕೂಡ ನಾನು ತೋರಿಸಿದಿರಿ. ನಾನು ರೋಷನ್ ನಿಲಯಕ್ಕೆ ನನ್ನ ಅವರ ಅನುರಾಧ ಮೇಡಮ್ ನಾನು ಬಹಳ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದರೆ ಅನಂತ ಪದ್ಮನಾಭ ಹೆಗ್ಡೆ ಮಗಳು ವಿಜಯಲಕ್ಷ್ಮಿ ಎಂ ಶೆಟ್ಟಿ, ಬಬಿತಾ ಮಹಾಬಲ್ ಹೆಗ್ಡೆ, ಹರೇಕಳ ಗ್ರಾಮ ಪಂಚಾಯತ್ ಸದಸ್ಯರು ಭದ್ರುದ್ದೀನ್, ದೆಬ್ಬಿಲು ಗುತ್ತದ ಶ್ಯಾಮಲಾ ಶೆಟ್ಟಿ ದೆಬ್ಬೇಲಿ, ಕುಡ್ಲ ರೋಷನಿ ನಿಲಯ ಕಾಲೇಜ್ದ ಶಿಕ್ಷಕಿ ಅನುರಾಧ ಶೆಟ್ಟಿ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಅವರದ ಬೊಕ್ಕ ರೋಷನಿ ನಿಲಯ ಕಾಲೇಜ್ದ ವಿದ್ಯಾರ್ಥಿಗಳು ಹರೇಕಳ ಹಾಜಬೆರೆನ ಜೀವನದ ಬಗ್ಗೆ ಕಿರು ನಾಟಕ ಪ್ರದರ್ಶನ ಮಾಡ್ತದೆ. ಅರಣ ಬಗ್ಗೆ ಪದ್ಯನ್ ಪಂಡೇರು. ಪುಷ್ಪಕ್ಕ ನಮಸ್ಕಾರ. ಭೂತ ವ್ಯಾಪಾರ ಎಲ್ಲ ತರಕಾರಿ ಬೇಕಾದ
ಶಾಲೆ ಪೋಂದಿತ್ತು ಜೋಲಿ ಅಪ್ಪನೊಟ್ಟಿಗೂ ಗದ್ದೆ ಏನ ಕೆಲಸ ಪೋಂದಿತ್ತು ಇನಿಟ್ ಬಾಕ ಮೂಲ ಬರ್ಪಲ್ಲವ ಶಾಲೆಗೆ ಡೈಲಿ ಬರ್ಬೇಕು ಇದನ್ನ ಬರ್ಬೇಕು ಹಾಜಬ್ಬರವರು ಕಿತ್ತಳೆ ಮಾರುವುದಲ್ಲದೆ ಹಿಂದುಳಿದ ವರ್ಗದ ಮಕ್ಕಳನ್ನ ಕೆಲಸ ಮಾಡುತ್ತಿದ್ದ ಮಕ್ಕಳನ್ನ ಶಾಲೆಗೆ ಸೇರಿಸಲು ಆರಂಭಿಸುತ್ತಾರೆ ಇವತ್ತಿನ ಕ್ಲಾಸ್ ಮುಗಿಯಿತು ನೀವಿನ್ನು ಹೋಗಬಹುದು ದಿನ ಕಳೆದಂತೆ ಶಾಲೆಯ ಮಕ್ಕಳ ಸಂಖ್ಯೆ ಹೆಚ್ಚಾಗುತ್ತಿದೆ ಈಶ್ವರ ಪುಕಾರ ಸುನ್ನಲೆ ಈಶ್ವರ ಹಾರೆಗಳ ಹಾಜಬೆರೆಗೂ ದೆಬ್ಬೆರಿದೆ ಇಲ್ಲಲು ಭೋಜನ ಕೂಟನ ಆಟನೆ ಮಾಡುತ್ತಿದ್ದೀರ.